ಓಕೆ ಫೈನ್, ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ನ್ಯೂಸ್ ಏರಿಯನ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ರಾಯಚೂರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ನೀರಾವರಿ ನಿಗಮದ 400 ಎಂಜಿನಿಯರ್ಸ್ ಅರೆಸ್ಟ್ ಆಗಿದ್ದಾರೆ. ಗುತ್ತಿಗೆದಾರರಿಂದ ಲಂಚ ಸ್ವೀಕಾರ ಮಾಡುವಾಗ ಇವರನ್ನ ಬಂಧಿಸಲಾಗಿದೆ. इंजीनियर सूर्यकांत हागेने ए तुकाराम ए भावना अरेस्ट आगिदारे. एडब्ल्यू नरसिंह राव देशपांडे अवरन्नु कूड बंधिसिद्दारे. रायचूरल्ली लोकायुक्त अधिकारिगळु दाळि माडिरोदु. नीरावरी निगमद नाल्वरु इंजीनियर्स अन्नु अरेस्ट माडिदारे. सूपरिंटेंडेंट इंजीनियर सूर्यकांत, एडब्ल्यू नरसिंह राव देशपांडे, ए तुकाराम हागेने भावना अरेस्ट आगिरोरु. इवरु गुत्तिगेदारिंद लंच स्वीकार माड्ता इद्दरु. बळ्ळारी मूलद कॉन्ट्राक्टर जि ईश्वरय्य अंद्रे ईग लेबर बिल माडदे इवरल्ल ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಲಂಚದ ಬೇಡಿಕೆಯನ್ನ ಇಟ್ಟಿದ್ರಂತೆ ಅಧಿಕಾರಿಗಳು. ಸಿಂಧನೂರು ತಾಲೂಕಿನ ಉಪಕಾಲುವೆ ನಂಬರ್ 36 ರಲ್ಲಿ ಕಾಮಗಾರಿಯನ್ನ ಮಾಡಿದ್ರು. 60 ಕಾಮಗಾರಿಗೆ ಅಂದ್ರೆ 60 ಕಾರ್ಮಿಕರಿಗೆ 30 ತಿಂಗಳ ಬಿಲ್ ಅನ್ನ ಕೊಟ್ಟಿರಲಿಲ್ಲ, ಮಾಡಿರಲಿಲ್ಲ ಬಿಲ್ ಅನ್ನ. ಸೋ ಈ ತರ ಮಾಡಬೇಕು, ಬಿಲ್ ಪಾಸ್ ಮಾಡಬೇಕು ಅಂತಂದ್ರೆ 8000 ಕೊಡಿ ಅಂತ ಎಡಬ್ಲ್ಯೂ ನರಸಿಂಗ ರಾವ್ ದೇಶಪಾಂಡೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಮತ್ತೆ ಎಗಳಾದ ತುಕಾರಂ ಮತ್ತೆ ಭಾವನಾ ಅವರು ತಲಾ 5000 ಕೊಡಿ ಅಂತ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ. ಇನ್ನು ಸೂಪರಿಂಟೆಂಡೆಂಟ್ ಸೂರ್ಯಕಾಂತ್ ಅವರು 10000 ಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಸೋ 28000 ಲಂಚದ ಹಣ ಮತ್ತೆ 50000 ಅನಧಿಕೃತ ಹಣವನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್. ವಿಶ್ವನಾಥ್ ಹುಗಾರ್, ಸೋ ಯಾವಾಗಿಂದ ಬಿಲ್ ಕೊಡಬೇಕಾಗಿತ್ತು, ಯಾವಾಗ ಈ ಕಾಮಗಾರಿ ನಡೆದಿದ್ದು, ಜೊತೆಗೆ ಈ ರೆಡ್ ಹ್ಯಾಂಡ್ ಆಗಿ ಇಷ್ಟು ಜನ ಹಣ ಪಡೆಯುವಾಗ ಸಿಕ್ಕಾಕೊಂಡಿರೋದ ಎಟ್ ಎ ಟೈಮ್? ಶರ್ಮಿತಾ ಶೆಟ್ಟಿ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪಕಾಲುವೆ ನಂಬರ್ 36 ನ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇವತ್ತು ಅಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ ಇವತ್ತು 3 ತಿಂಗಳಿನಿಂದ ಈ ಒಂದು ವೇತನವನ್ನ ಪಾವತಿ ಮಾಡಬೇಕಾಗಿರುತ್ತೆ, ಅಂದ್ರೆ ಬಿಲ್ ಅನ್ನು ಪಾಸ್ ಮಾಡಬೇಕಾಗಿರುತ್ತೆ. ಬಳ್ಳಾರಿಯದ ಜಿ ಈಶ್ವರಯ್ಯ ಎನ್ನುವಂತಹ ಕಾಂಟ್ರಾಕ್ಟರ್ ಒಬ್ರು ಆ ಕೆಲಸವನ್ನ ಮಾಡಿರ್ತಾರೆ ಗುತ್ತಿಗೆ ಆಧಾರದ ಮೇಲೆ. ಹಾಗಾಗಿ ಆ ಬಿಲ್ ಅನ್ನು ಪಾಸ್ ಮಾಡೋದಕ್ಕೆ ಇವತ್ತು ರಾಯಚೂರಿನ ಹೊರವಲಯದಲ್ಲಿರ್ತಕ್ಕಂತಹ ಎರಮರಸ್ನಲ್ಲಿರ್ತಕ್ಕಂತಹ ಇಂಜಿನಿಯರ್ಸ್ ಕಚೇರಿಯಲ್ಲಿರ್ತಕ್ಕಂತಹ ಏನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರತಕ್ಕಂತಹ ದೇಪಾಂಡೆ ಅವರು, ಜೊತೆಗೆ ಎಡಬ್ಲ್ಯೂ ತುಕಾರಾಮ್ ಮತ್ತು ಈ ಭಾವನಾ ಸೇರಿದಂತೆ 4 ಜನ, ಒಟ್ಟು 4 ಜನ ಅಧಿಕಾರಿಗಳು ಇವತ್ತು ಆ ಒಂದು ಕಾಂಟ್ರಾಕ್ಟರ್ ಗೆ ಕಳೆದ 3 ತಿಂಗಳಿನಿಂದ ಪಾಸ್ ಮಾಡೋದಕ್ಕೆ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಬೇಸತ್ತು ಹೋದಂತ ಆ ಕಾಂಟ್ರಾಕ್ಟ್ ಜಿ ಈಶ್ವರಯ್ಯ ಏನಿದ್ದಾರೆ ಅವರು ಲೋಕಾಯುಕ್ತರ ಮೊರೆ ಹೋಗ್ತಾರೆ. ಹಾಗಾಗಿ ಲೋಕಾಯುಕ್ತರಲ್ಲಿ ಕಂಪ್ಲೇಂಟ್ ನ ದಾಖಲು ಮಾಡಿದ ನಂತರದಲ್ಲಿ ಇವರನ್ನ ಟ್ರ್ಯಾಪ್ ಮಾಡೋದಕ್ಕೆ ವಿಶೇಷ ತಂಡವೊಂದನ್ನ ರಚಿಸಿದಂತ ಲೋಕಾಯುಕ್ತರು ನಿನ್ನೆ ಆ ಒಂದು ಕಚೇರಿಗೆ ಏಕಾಏಕಿ ದಾಳಿ ನಡೆಸಿ ಆ ಒಂದು ಈಶ್ವರಯ್ಯರು ಲಂಚ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಇಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವನಾ ಅಂತಕ್ಕಂಥ ಏನ್ ಅಧಿಕಾರಿ ಇದ್ದಾರೆ ಇವರು ಸತತವಾಗಿ ಇವರಿಗೆ ಲಂಚದ ಬೇಡಿಕೆ ಇಟ್ಟಿದ್ರು. ಅವರು ಮೇಲಾಧಿಕಾರಿಗಳಾಗಿರ್ತಕ್ಕಂತಹ ಎಲ್ರಿಗೂ ಕೂಡ ನಮಗೆ ಮತ್ತು ತುಕಾರಾಮರಿಗೆ 5000, ಜೊತೆಗೆ ಮೇಲಾಧಿಕಾರಿಗಳಿಗೆ 10000 ಲಂಚ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ರು. ಅದರ ಪ್ರಕಾರವಾಗಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿ ಅವರ ಒಂದು ಆ ಸೂಚನೆಯ ಮೇರೆಗೆ ಜಿ ಈಶ್ವರಯ್ಯವರು ಲಂಚವನ್ನ ಅವರಿಗೆ ಕೊಡೋದಕ್ಕೆ ಹೋಗ್ತಾರೆ. ಹಾಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ 400 ಅಧಿಕಾರಿಗಳು ಸಿಕ್ಕಿ ಬಿದ್ದಿದ್ದಾರೆ. ಹಾಗಾಗಿ ಇವರನ್ನ ಈಗಾಗಲೇ ಅರೆಸ್ಟ್ ಮಾಡಿ 78,000ಕ್ಕೂ ಅಧಿಕ ನಗದು ಹಣವನ್ನ ಏನು ವಶಪಡಿಸಿಕೊಂಡು ಇವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ಹೋಗರ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.